ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಡಿಸಿದ್ರೆ ಕೂಡ ನಾಲಿಗೆ ತುಂಬ ಸ್ಪಷ್ಟವಾಗಿ ಬರುತ್ತೆ, ಮಾತು ತುಂಬ ಸ್ಪಷ್ಟವಾಗಿ ಆಡ್ತಾರೆ. ಈ ಥರ ಪ್ರತಿದಿನ ಮಾಡಬಹುದು, ಇಲ್ಲ ವಾರಕ್ಕೊಂದೆರಡು ಸರಿ ಕೂಡ ಮಾಡಬಹುದು. ಬಜ್ಜೆ ಅನ್ನುವ ಒಂದು ಸಸ್ಯದ ಬೇರು ತುಂಬ ಜನಕ್ಕೆ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ, ತುಂಬ ಜನ ಯೂಸ್ ಮಾಡ್ತಾರೆ ಅದನ್ನು. ಅದು ಎಷ್ಟೊಂದು ಇಂಪಾರ್ಟೆಂಟಾಗಿ ನಮಗೆ ಬೇಕು, ಯಾವ್ಯಾವ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಮಗೆ ತಿಳ್ಕೊಂಡ್ರೆ ನಾವು ಖಂಡಿತವಾಗಲೂ ಮನೆಯಲ್ಲಿ ಅಂತಹ ಒಂದು ಬೇರನ್ನು ಇಟ್ಕೊಂಡಿರ್ತೀವಿ. ಇದು ನೋಡೋಕ್ಕೆ ಚಿಕ್ಕ ಬೇರಾಗಿರಬಹುದು, ಆದರೆ ಅದರಿಂದ ನಾವು ಯಾವ್ಯಾವ ಹೆಲ್ತ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬಹುದು ಗೊತ್ತಾ. ಇವತ್ತು ನಾನು ಈ ಬಜ್ಜೆಯಿಂದ ನಾವು ಯಾವ್ಯಾವ ಹೋಮ್ ರೆಮಿಡಿಗಳನ್ನು ರೆಡಿ ಮಾಡ್ಕೊಳ್ಬಹುದು, ಯಾವ್ಯಾವ ಸಮಸ್ಯೆಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಬಜ್ಜೆ ಇದೆಯಲ್ಲ, ಯಾವ ಹೆಲ್ತ್ ಪ್ರಾಬ್ಲಮ್ಸ್ಗೆ ಮೆಡಿಸಿನ್ ಆಗಿ ಯೂಸ್ ಮಾಡಲ್ಲ ಅಂತ ಕೇಳಿದರೆ ಮೇ ಬಿ ನಮಗೆ ಯಾವುದು ಸಿಗಲ್ಲ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಹೆಲ್ತ್ ಪ್ರಾಬ್ಲಮ್ಸ್ಗೆ ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು. ಸೊ ಫಸ್ಟಿಗೆ ನಾನು ಇದನ್ನು ತೆಗೆಯೋದಕ್ಕೆ ಈ ಥರ ಗಂಧದ ಕಲ್ಲು ಅಂತ ಹೇಳ್ತೀವಿ ನಾವು, ಗಂಧ ತೆಗೆಯುವಂತಹ ಕಲ್ಲು ಸಿಗುತ್ತಲ್ಲ, ಇಲ್ಲ ಅದೇ ರೀತಿ ಚಿಕ್ಕದು ಕೂಡ ಸಿಗುತ್ತೆ ನಿಮ್ಗೆ ಈ ಥರದ್ದು, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ತೇಯಬೇಕು. ಈ ಬಜ್ಜೆ ನಮಗೆ ಗಂಜಿ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ, ಅದರ ಪೌಡರ್ ಕೂಡ ಬೇಕಂದರೆ ಸಿಗುತ್ತೆ, ಇಲ್ಲಾದರೆ ಈ ಥರ ಬೇರೆ ಸಿಗುತ್ತೆ, ನೀವು ಇದನ್ನು ತೇಯಬಹುದು. ಈ ತೇಯ್ದಿರೋದು ತುಂಬ ಇಂಪಾರ್ಟೆಂಟಾಗಿ ಹೇಳೋದಂದರೆ ಹೊಟ್ಟೆ ಹುಳ ನಾಶಕ್ಕೆ, ಅಂದರೆ ಜಂತು ಹುಳ ಏನಾದರೂ ಇದ್ದರೆ ಅದರ ನಾಶಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಜನರ ಮನೆಯಲ್ಲಿ ಕೊಡ್ತಾರೆ ಇದನ್ನು, ಸುತ್ತುಕಾರ, ಸುತ್ತೌಷಧ, ಸುತ್ತುಮದ್ದು ಅಂತೆಲ್ಲ ಹೆಸರಿಂದ ಕರೀತಾರೆ. ಅದು ಇದರ ಜೊತೆ ಬಜ್ಜೆ ಜೊತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ, ಆದರೆ ಈ ಬರೀ ಬಜ್ಜೆ ಮಾತ್ರ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಜಂತು ಹುಳ ನಾಶಕ್ಕೆ. ಇನ್ನು ಎರಡನೇದಂತ ಹೇಳಿದರೆ ಇದನ್ನು ಇದೇ ಥರ ತೇದಿ ಸಂಧಿಗಳಿಗೆಲ್ಲ ಹಚ್ಬೋದು. ಸಂಧುಗಳಿಗೆ ಎಲ್ಲ ಗಂಟು ನೋವು ಎಲ್ಲ ಇರುತ್ತಲ್ಲ ಕೆಲವರಿಗೆ, ಗಂಟು ಗಂಟು ನೋವೆಲ್ಲ, ಅಲ್ಲಿಗೆಲ್ಲ ಹಚ್ಬೋದು. ಚಿಕ್ಕ ಮಕ್ಕಳಿಗೆ ಕೂಡ ಹಚ್ತಾರೆ ಇದನ್ನು. ಹಚ್ಚೋದಂತ ಹೇಳಿದರೆ ತುಂಬ ದಪ್ಪವಾಗಿ ಹಚ್ಬೇಕಂತ ಇಲ್ಲ, ಏನು ತುಂಬ ಲೈಟಾಗಿ ಅಪ್ಲೈ ಮಾಡಿದರೆ ಕೂಡ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಯಾರಿಗೆ ಅಜೀರ್ಣ, ಹೊಟ್ಟೆ ನೋವು ಎಲ್ಲ ಇರುತ್ತಲ್ಲ, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಪೈಲ್ಸ್ ಎಲ್ಲ ಇರುತ್ತಲ್ಲ, ಅಂಥವರು ಕೂಡ ಈ ಥರ ಬಜ್ಜೆನ ತೇಯ್ದು ಒಂದೊಂದು ಸ್ಪೂನ್ ತೊಗೊಳ್ಳೋದ್ರಿಂದ ಕೂಡ ಆ ಪ್ರಾಬ್ಲಮ್ಸ್, ಅಜೀರ್ಣ, ಹೊಟ್ಟೆ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಮಕ್ಕಳಿಗೆ ಅಂತ ಹೇಳಿದರೆ ಮಕ್ಕಳಿಗೆ ನಾರ್ಮಲಾಗಿ ಹಲ್ಲು ಹುಟ್ಟುವಾಗ ಕೆಲವು ಮಕ್ಕಳಿಗೆ ಜ್ವರ ಬರುತ್ತೆ, ಇನ್ನು ಕೆಲವರಿಗೆ ಬೇದಿ ಎಲ್ಲ ಶುರು ಆಗುತ್ತಲ್ವಾ, ಆ ಥರ ಇರುವಾಗ ಇದನ್ನು ತೆಯ್ದು ಒಂದು ಸ್ಪೂನ್ ಕುಡಿಸಿದ್ರೆ ಕೂಡ ಜ್ವರ ಬೇದಿ ಎಲ್ಲ ಕೂಡ ನಿಲ್ಲುತ್ತೆ ಹಲ್ಲು ಹುಟ್ಟೋ ಟೈಮಲ್ಲಿ, ಇನ್ ಕೇಸ್ ಬಂದಿದ್ದರೆ. ಇದು ಬರೀ ಹೊಟ್ಟೆ ಹುಳ ಅಥವಾ ಹೊಟ್ಟೆ ನೋವು, ಅಜೀರ್ಣ ಇದಕ್ಕಷ್ಟೇ ಅಲ್ಲ, ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ನಾರ್ಮಲಾಗಿ ಕೆಲವ್ರ ಮನೆಯಲ್ಲಿ ಪ್ರತಿದಿನ ಹಾಕ್ತಾರೆ, ಪ್ರತಿದಿನ ಅಲ್ಲ ಆದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಆದರೂ ಈ ಥರ ಹಾಕ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೀಗ ಫುಲ್ ತೆಗೆದ್ಬಿಟ್ಟು ಈ ಥರ ತೆಕ್ಕೊಂಡ್ಬಿಡ್ತೀನಿ. ಕೆಲವು ಮಕ್ಕಳು ತುಂಬ ಬೇಗ ಮಾತಾಡಲ್ಲ, ಈವನ್ ಮಾತಾಡಿದರೂ ಕೂಡ ಅವರು ನಾಲ್ಗೆ ಸ್ಪಷ್ಟತೆ ಇರಲ್ಲ ಅಲ್ವಾ, ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಬಜ್ಜೆನ ಈ ಥರ ತೆಗೆದು ತುಪ್ಪನ ಹಾಕಿ, ನೀವು ಮನೆಯಲ್ಲೇ ಮಾಡಿದ ತುಪ್ಪ ಇದ್ದರೆ ಬೆಸ್ಟ್, ಇಲ್ಲ ಆದರೆ ಯಾವ ತುಪ್ಪ ಆದರೂ ನೀವು ಮಕ್ಕಳಿಗೆ ಯಾವ ತುಪ್ಪ ಕೊಡ್ತಿರೋ ತಿನ್ನೋಕ್ಕೆ ಆ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಡಿಸಿದ್ರೆ ಕೂಡ ನಾಲಿಗೆ ತುಂಬ ಸ್ಪಷ್ಟವಾಗಿ ಬರುತ್ತೆ, ಮಾತು ತುಂಬ ಸ್ಪಷ್ಟವಾಗಿ ಆಡ್ತಾರೆ. ಈ ಥರ ಪ್ರತಿದಿನ ಮಾಡಬಹುದು, ಇಲ್ಲ ವಾರಕ್ಕೊಂದೆರಡು ಸರಿ ಕೂಡ ಮಾಡಬಹುದು. ನೋಡಿದ್ರಲ್ಲ, ಈ ಚಿಕ್ಕ ಬಜ್ಜೆಯಿಂದ ನಮಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ, ಎಷ್ಟೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಇದೊಂದು ಚಿಕ್ಕ ಬೇರಿಂದ ಅಲ್ವಾ. ಇವತ್ತು ನಾನಿಲ್ಲಿ ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೀಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.